ವೀಕ್ಷಕರೇ, ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೇ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ವೀಕ್ಷಕರೇ, ಬಂಗಾರ ಕಳ್ಕೊಂಡ್ರೆ ಅದು ಏನನ್ನ ಸೂಚಿಸುತ್ತೆ? ನೀವು ದಾರಿಯಲ್ಲಿ ಹೋಗಬೇಕಾದ್ರೆ ನೀವು ನಿಮ್ಮ ಬಂಗಾರದ ಉಂಗುರ, ಬಂಗಾರದ ನೆಕ್ಲೆಸ್ ಕಳ್ಕೊಂಡಿದ್ದೀರಾ? ಅಥವಾ ನಿಮ್ಮ ಸ್ನೇಹಿತರ ಅಥವಾ ಸಂಬಂಧಿಕರ ಮದುವೆಗೆ ಹೋದಾಗ ನಿಮ್ಮ ಬಂಗಾರದ ವಸ್ತುಗಳನ್ನು ಕಳ್ಕೊಂಡಿದ್ದೀರಾ? ಅಥವಾ ನೀವು ನಿಮ್ಮ ಸ್ನೇಹಿತರ ಅಥವಾ ಸಂಬಂಧಿಕರ ಮನೆಗೆ ಹೋದಾಗ ನಿಮ್ಮ ಬಂಗಾರದ ವಸ್ತುಗಳನ್ನು ಅಥವಾ ಆಭರಣಗಳನ್ನು ಕಳ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಬಂಗಾರ ಕಳ್ಕೊಳ್ಳೋದು ನಿಮ್ಮ ಜೀವನದಲ್ಲಿ ಮುಂದೆ ಬರೋ ಘಟನೆಗಳ ಮುನ್ಸೂಚನೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಬಂಗಾರ ಕಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ 3 ತಿಂಗಳಲ್ಲಿ ಆ ಘಟನೆ ನಡೆದೇ ನಡೆಯುತ್ತೆ, ಪಕ್ಕಾ ಗ್ಯಾರಂಟಿ. ಆ ಘಟನೆಯಾದರೂ ಯಾವುದು, ಆ ರಹಸ್ಯವಾದರೂ ಯಾವುದು? ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಈ ವಿಡಿಯೋದ ಕೆಳಗೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಆಂಜನೇಯನ ಕೃಪೆ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ. ಈ ವಿಡಿಯೋವನ್ನ ಕನಿಷ್ಠ 10 ಜನಕ್ಕಾದರೂ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ 2022 ಈ ವರ್ಷ ಮುಗಿಯೋದ್ರಲ್ಲಿ ನಿಮ್ಮ ನೆಚ್ಚಿನ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದುವ ಉದ್ದೇಶ ಹೊಂದಿದೆ. ಇದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು. ದಯಮಾಡಿ ನಿಮ್ಮ ಸ್ನೇಹಿತರು ಹಾಗೂ ಪರಿಚಯದವರ ಬಳಿ ನಿಮ್ಮ ನೆಚ್ಚಿನ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ವಾವ್, ಅವಳ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಅರೆ ವಾ, ಅವಳ ಮಾಂಗಲ್ಯದ ಸರದ ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ಈ ಡಿಸೈನ್ ಬಳೆನ ಎಲ್ಲಿ ತಗೊಂಡ್ರಿ? ಹೀಗೆ ಯಾವುದೇ ಸಭೆ ಸಮಾರಂಭವಿರಲಿ, ಹೆಂಗಳಿಯರ ಗುಂಪಿನಲ್ಲಿ ಇಂತಹ ಉದ್ಗಾರಗಳು ಸರ್ವೇ ಸಾಮಾನ್ಯ. ಹೌದು, ಬಂಗಾರ ಅಂದ ತಕ್ಷಣನೇ ಹೆಣ್ಣು ಮಕ್ಕಳ ಕಿವಿ ನಿಮಿರುತ್ತೆ. ಬಂಗಾರದ ಜೊತೆ ಅವರಿಗೆ ಅವಿನಾಭಾವ ಸಂಬಂಧ. ಹೆಣ್ಣಿನ ಪಾಲಿಗೆ ಚಿನ್ನ ಅನ್ನೋದು ಕೇವಲ ವಸ್ತು ಅಲ್ಲ, ಅದೊಂದು ಭಾವನಾತ್ಮಕ ಸಂಗಾತಿ. ಅವಳ ಬಳಿ ಇರೋ ಪ್ರತಿ ಒಡವೆಯ ಹಿಂದೆಯೂ ಒಂದೊಂದು ಸಿಹಿ ಅಥವಾ ಕಹಿ ನೆನಪುಗಳು ಇದ್ದೇ ಇರುತ್ತೆ. ಬಂಗಾರದ ವ್ಯಾಮೋಹ ಹೆಣ್ಣು ಮಕ್ಕಳಿಗೆ ಹೆಚ್ಚು ಅನ್ನೋದೇನೋ ನಿಜ, ಆದರೆ ಒಡವೆಯ ಬೆಲೆಗಿಂತ ಅದರ ಹಿಂದಿರುವ ಸುಮಧುರ ಭಾವನೆಗಳು ಅವಳ ಪಾಲಿಗೆ ಅತಿ ಅಮೂಲ್ಯ ಅಂತನಿಸುತ್ತವೆ. ಅವಳ ಪ್ರತಿ ಆಭರಣವೂ ಒಂದೊಂದು ಕತೆ ಹೇಳುತ್ತವೆ. ಅವರಿಗೆ ಒಂಟಿತನ ಕಾಡ್ದಾಗ ಎಲ್ಲಾ ಚಿನ್ನಾಭರಣಗಳನ್ನ ಹರಡಿಕೊಂಡು ನೋಡ್ತಾ ಹಾಗೆ ನೆನಪಿನಾಳಕ್ಕೆ ಇಳಿದು ಹೋಗ್ತಾರೆ. ಲೋಹಗಳ ರಾಜ ಎಂದೇ ಖ್ಯಾತಿಯಾಗಿರುವ ಬಂಗಾರವನ್ನ ಹಲವಾರು ಹೆಸರುಗಳಿಂದ ಕರೀತಾರೆ. ಸ್ವರ್ಣ, ಹೇಮ, ಕನಕ, ಹೊನ್ನು, ಹೀಗೆ ಹಲವಾರು. ಬಂಗಾರದಂಥ ಮನುಷ್ಯ, ಬಂಗಾರದಂಥ ಗುಣ, ಬಂಗಾರದಂಥ ಮನಸ್ಸು, ಹೀಗೆ ಶ್ರೇಷ್ಠ, ಒಳ್ಳೆಯ, ಅಮೂಲ್ಯ, ಈ ಎಲ್ಲಾ ಪದಗಳಿಗೂ ಅನ್ವರ್ಥವೇ ಈ ಅಪರಂಜಿ. ಭಾರತದ ಇತಿಹಾಸದಲ್ಲಂತೂ ಇದರ ಬೇರು ಭದ್ರವಾಗಿದೆ. ಸೀರೆಯೊಟ್ಟು ಬಂಗಾರದ ಒಡವೆ ತೊಟ್ಟು ಮಿಂಚುವ ಹೆಣ್ಣು ಮಕ್ಕಳನ್ನ ನೋಡೋದೇ ಚಂದ. ಎಂತಹ ಅರಸಿಕನನ್ನು ತನ್ನತ್ತ ಆಕರ್ಷಿಸುವ ಸಾಮರ್ಥ್ಯವಿದೆ ಈ ಹಳದಿ ರಂಗಿನ ಸುಂದರಿಗೆ. ಕೆಲ ಹಾಡಿನ ಸಾಲುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖಿಸಲೇಬೇಕು. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನಿನ್ನ ಹೊತ್ತು ತಿರುಗುತ್ತೇರು ನಾನಮ್ಮ, ಹೀಗೆ ಹಲವಾರು ಹಾಡುಗಳಲ್ಲಿ ಹೆಣ್ಣನ್ನ ಬಂಗಾರಕ್ಕೆ ಹೋಲಿಸಿದ ಕವಿಯ ಜಾಣ್ಮೆಯನ್ನ ಮೆಚ್ಚಲೇಬೇಕು. ಹೆಣ್ಣಿನ ಸೌಂದರ್ಯವನ್ನ ಹೆಚ್ಚಿಸುವ ಆಭರಣವನ್ನ ಧರಿಸೋಕೆ ವೈಜ್ಞಾನಿಕ ಕಾರಣನೂ ಇದೆ. ದೇಹದ ಮೇಲ್ಭಾಗದಲ್ಲಿ ಬಂಗಾರ ಧರಿಸಿದ್ರೆ ದೇಹದ ಕೆಳಭಾಗದಲ್ಲಿ ಬೆಳ್ಳಿ ಆಭರಣಗಳನ್ನ ಧರಿಸ್ತಾರೆ. ಇದರ ಬಗ್ಗೆ ನಂಬಿಕೆ ಏನೇ ಇದ್ರೂ ವೈಜ್ಞಾನಿಕ ಕಾರಣವಂತೂ ಇದ್ದೇ ಇದೆ. ಸಾಮಾನ್ಯವಾಗಿ ಎಲ್ಲರ ಬಳಿ ಆಭರಣದ ಚಿಕ್ಕ ತುಂಡಾದರೂ ಇರುತ್ತೆ. ಹೀಗಾಗಿ ಆಭರಣ ಧರಿಸಲು ಹಿಂದೆ ಇರೋ ವೈಜ್ಞಾನಿಕ ಕಾರಣವನ್ನ ನೀವು ತಿಳ್ಕೊಳ್ಳೇಬೇಕು. ಅದರ ಜೊತೆಗೆ ಜ್ಯೋತಿಷ್ಯದಲ್ಲಿ ಬಂಗಾರದ ಒಡವೆ ಕಳೆದು ಹೋದ್ರೆ ಏನರ್ಥ ಅನ್ನೋ ಮಾಹಿತಿಯನ್ನ ಕೂಡ ನಾನಿವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜ್ಯೋತಿಷ್ಯದ ಪ್ರಕಾರ ಚಿನ್ನ ಗುರುವಿಗೆ ಸಂಬಂಧವಿದ್ದು, ಚಿನ್ನದ ಆಭರಣಗಳನ್ನ ಸರಿಯಾಗಿ ನೋಡ್ಕೊಳ್ಳದೆ ಅವು ಕಳೆದು ಹೋದ್ರೆ ಗುರುಗ್ರಹ ದೋಷಕ್ಕೆ ಕಾರಣವಾಗುತ್ತೆ.
ಚಿನ್ನವನ್ನ ಕಳೆದುಕೊಳ್ಳೋದು ಹಾಗೆ ಚಿನ್ನ ಸಿಗೋದು ಎರಡೂ ಸಹ ಅಶುಭ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ. ತಾಳಿ ಅಥವಾ ಮಂಗಳಸೂತ್ರ ಅನ್ನೋದು ಪವಿತ್ರತೆಯ ಸಂಕೇತ. ತಾಳಿಯನ್ನ ಧರಿಸಿ ಗಂಡನೊಂದಿಗೆ ಹೆಣ್ಣು ಕೌಟುಂಬಿಕ ಜೀವನಕ್ಕೆ ಕಾಲಿಡ್ತಾಳೆ. ಗಂಡ ಜೀವಂತ ಇರೋವರೆಗೂ ತಾಳಿ ಧರಿಸ್ತಾಳೆ. ತಾಳಿ ತೆಗೆದ್ರೆ ಅದು ಅಪಶಕುನ ಅಂತ ಹೇಳಲಾಗುತ್ತೆ. ಎಲ್ಲಾ ಧರ್ಮದವರು ತಾಳಿಗೆ ಹೆಚ್ಚು ಮಹತ್ವ ನೀಡ್ತಾರೆ. ತಾಳಿ ಜೊತೆಯಲ್ಲಿದ್ರೆ ಗಂಡಾನೇ ಜೊತೆಗಿದ್ದಾನೆ ಅನ್ನೋ ಭಾವನೆ ಕೂಡ ಇದೆ. ತಾಳಿಗೆ ಅರಿಶಿನ ಕುಂಕುಮ ಹಚ್ಚಿ ಕಣ್ಣಿಗೆ ಮುಟ್ಟಿಸ್ಕೊಂಡಾಗ ಗಂಡನ ಆಯಸ್ಸು ಜಾಸ್ತಿ ಆಗತ್ತೆ ಅನ್ನೋ ನಂಬಿಕೆ ಇದೆ. ವಿವಾಹಿತ ಮಹಿಳೆಯ ಮಂಗಳಸೂತ್ರ ಕಳೆದು ಹೋಗೋದು ಅಶುಭ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮಂಗಳಸೂತ್ರ ಕಳೆದು ಹೋದ್ರೆ ಗಂಡನ ಆರೋಗ್ಯದಲ್ಲಿ ಸಮಸ್ಯೆಯಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಇದರ ನಡುವೆ ತಾಳಿಯನ್ನ ಧರಿಸಲು ವೈಜ್ಞಾನಿಕ ಕಾರಣವಿದೆ. ಮಂಗಳಸೂತ್ರ ಬಳಸೋದ್ರಿಂದ ದೇಹದ ರಕ್ತ ಸಂಚಾರ ಸರಿಯಾಗಿರುತ್ತೆ. ಆಭರಣ ಅಂದಾಗ ಮೊದಲು ನೆನಪಾಗೋದು ಕಿವಿಯೋಲೆಗಳು. ಇದನ್ನ ಮಹಿಳೆಯರು ಹೆಚ್ಚಾಗಿ ಧರಿಸ್ತಾರೆ. ಕೆಲ ಪುರುಷರು ಒಂದು ಹರಳಿರುವ ಟಿಕ್ಕಿ ರೀತಿ ಬಳಸ್ತಾರೆ. ಕಿವಿ ಓಲೆಗಳು ಹೆಚ್ಚಿನ ಸೌಂದರ್ಯವನ್ನ ಹೆಚ್ಚಿಸುವಲ್ಲಿ ಅನುಮಾನವೇ ಇಲ್ಲ. ನಾನಾ ವಿನ್ಯಾಸದ ಓಲೆಗಳನ್ನ ಖರೀದಿಸಿ ಬಳಸ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹಿಳೆಯ ಕಿವಿ ಓಲೆಗಳು ಕಳೆದು ಹೋದ್ರೆ ಕುಟುಂಬಕ್ಕೆ ಸಂಬಂಧಿಸಿದ ಕೆಲ ಕೆಟ್ಟ ಸುದ್ದಿಗಳು ಬರಲಿವೆ ಅಂತ ಹೇಳಲಾಗುತ್ತೆ. ಆದ್ರೆ ಕಿವಿ ಓಲೆಗಳನ್ನ ಹಾಕಿಕೊಳ್ಳುವವರಿಗೆ ಇದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಏನು ಅಂದ್ರೆ, ಕಿವಿಯಲ್ಲಿರುವ ನರ ಗರ್ಭಕೋಶಕ್ಕೆ ಸಂಪರ್ಕವಿದೆ. ಕಿವಿ ಓಲೆಗಳನ್ನ ಧರಿಸಿದಾಗ ಸಂತಾನ ಭಾಗ್ಯ ಹೆಣ್ಣಿಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗುತ್ತೆ. ಹೆಣ್ಣು ಮತ್ತು ಗಂಡು ಪರಸ್ಪರ ಉಂಗುರಗಳನ್ನ ಬದಲಾಯಿಸಿಕೊಂಡಾಗ ಇಬ್ಬರ ನಡುವಿನ ಸಂಬಂಧ ಬಲವಾಗ್ತಾ ಹೋಗುತ್ತೆ ಅನ್ನೋ ನಂಬಿಕೆ ಎಲ್ಲಾ ಧರ್ಮದಲ್ಲೂ ಇದೆ. ಕೆಲವರು ಮದುವೆ ದಿನ ಉಂಗುರಗಳನ್ನ ಬದಲಾಯಿಸಿಕೊಂಡ್ರೆ ಇನ್ನೂ ಕೆಲವರು ನಿಶ್ಚಿತಾರ್ಥದ ದಿನ ವಿನಿಮಯ ಮಾಡಿಕೊಳ್ತಾರೆ. ಮದುವೆ ವೇಳೆ ಮಾತ್ರ ಉಂಗುರ ಧರಿಸಬೇಕು ಅಂತೇನಿಲ್ಲ. ಉಂಗುರದ ಬಗ್ಗೆ ಕ್ರೇಜ್ ಇರೋರು ಐದು ಬೆರಳಿಗೂ ಹಾಕೋತಾರೆ. ಇನ್ನು ಕೆಲವರು ಸಿಂಪಲ್ ಆಗಿ ಒಂದು ಬೆರಳಿಗೆ ಧರಿಸ್ತಾರೆ. ಏನೇ ಇರಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಂಗುರ ಕಳೆದು ಹೋದ್ರೆ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಎನ್ನುವ ಸೂಚನೆ ನೀಡುತ್ತೆ. ಬಂಗಾರದ ಉಂಗುರ ಧರಿಸೋದ್ರ ಹಿಂದೆ ವೈಜ್ಞಾನಿಕ ಕಾರಣನೂ ಇದೆ. ನಾಲ್ಕನೇ ಬೆರಳಿನ ನರವೊಂದು ಹೃದಯಕ್ಕೆ ಸಂಪರ್ಕವಿರುವ ಕಾರಣ ಈ ಬೆರಳಿಗೆ ಉಂಗುರ ಧರಿಸಲಾಗುತ್ತೆ. ಇದೇ ಕಾರಣಕ್ಕೆ ನಾಲ್ಕನೇ ಬೆರಳನ್ನ ಉಂಗುರದ ಬೆರಳು ಅಂತ ಕರೆಯಲಾಗುತ್ತೆ. ಮಧ್ಯದ ಬೆರಳಿನ ನರ ಮೆದುಳಿನ ನಡುವೆ ಹಾದು ಹೋಗಿದೆ. ಉಂಗುರವನ್ನ ಮಧ್ಯದ ಬೆರಳಿಗೆ ಧರಿಸಿದಾಗ ತೀರ್ಮಾನಗಳನ್ನ ತಕ್ಷಣ ತೆಗೆದುಕೊಳ್ಳಲು ಮೆದುಳಿಗೆ ಕಷ್ಟವಾಗುತ್ತೆ. ಹೀಗಾಗಿ ವೈಜ್ಞಾನಿಕ ಕಾರಣ ತಿಳಿದವರು ಮಧ್ಯದ ಬೆರಳಿಗೆ ಉಂಗುರವನ್ನ ಹಾಕಲ್ಲ. ಹೆಣ್ಣು ಮಕ್ಕಳು 10 ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಮೂಗುತಿ ಹಾಕ್ತಾರೆ. ಆದ್ರೆ ಇವಾಗ ಮೂಗುತಿ ಧರಿಸುವವರ ಸಂಖ್ಯೆನೂ ಕಡಿಮೆ. ಕೆಲವರಿಗೆ ಇಷ್ಟವಿದ್ದು ಮೂಗುತಿ ಹಾಕೊಂಡ್ರೆ ಇನ್ ಕೆಲವರು ಮನೆಯವರ ಒತ್ತಾಯಕ್ಕೆ ಹಾಕೊಳ್ತಾರೆ. ಮೂಗಿನ ತುದಿಗೆ ಕೋಪ ಇದೆ, ಮೂಗುತಿ ಹಾಕಿಸ್ಬೇಕು ಅಂತ ಹಿರಿಯರು ಹೇಳ್ತಾರೆ. ಮೂಗುತಿ ಚುಚ್ಚಿಸಿದ್ರೆ ಕೋಪ ಕಡಿಮೆಯಾಗುತ್ತೆ ಅನ್ನೋ ನಂಬಿಕೆ ಹಿರಿಯರಿಗಿದೆ. ಮೂಗಿಗೆ ಒಂದು ಚಿಕ್ಕ ತೂತು ಮಾಡಿದ್ರೆ ಋತುಚಕ್ರದ ಸಮಯದಲ್ಲಿ ಹೆಣ್ಣಿಗೆ ಹೊಟ್ಟೆ ನೋವು ಕಡಿಮೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಮೂಗಿನ ನರ ನೇರವಾಗಿ ಗರ್ಭಕೋಶಕ್ಕೆ ಸಂಪರ್ಕವಿದೆ. ಇದರಿಂದ ಸಂತಾನ ಭಾಗ್ಯ ಸಿಗುತ್ತೆ ಅಂತ ನಂಬಲಾಗಿದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂಗಿನ ನತ್ತು ಕಳೆದು ಹೋದ್ರೆ ಅದು ಅಶುಭ ಅಂತ ಹೇಳ್ತಾರೆ. ಭವಿಷ್ಯದಲ್ಲಿ ಅವಮಾನ ಎದುರಾಗುವ ಸೂಚನೆ ಅಂತ ನಂಬಲಾಗಿದೆ. ಬಳೆಗಳು ಕೈಗಳ ಶೃಂಗಾರವನ್ನ ಹೆಚ್ಚಿಸುತ್ತೆ. ಬಳೆ ಅನ್ನೋದು ಮುತ್ತೈದೆಯ ಸಂಕೇತ. ಇದು ಸೌಂದರ್ಯವನ್ನ ಹೆಚ್ಚಿಸೋದ್ರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಪ್ರಯೋಜನಗಳಿವೆ. ಬಳೆಗಳನ್ನ ಕೈಗಳಿಗೆ ಹಾಕೊಂಡ್ರೆ ಕೈಗಳು ಬಲವಾಗುತ್ತೆ, ನರಸಂಚಾರ ಸರಿಯಾಗುತ್ತೆ, ದೇಹದ ಉಷ್ಣಾಂಶವನ್ನ ನಿಯಂತ್ರಿಸುತ್ತೆ. ಕೆಲವರು ಬಳೆಗಳನ್ನ ತುಂಬಾ ಬಿಗಿಯಾಗಿ, ಇನ್ನು ಕೆಲವರು ಸಡಿಲವಾಗಿ ಹಾಕೊಳ್ತಾರೆ. ಆದ್ರೆ ಹೀಗೆ ಧರಿಸೋದು ಒಳ್ಳೇದಲ್ಲ. ರಕ್ತನಾಳ ಮತ್ತು ನರಗಳಿಗೆ ಮೃದು ಸ್ಪರ್ಶ ನೀಡುವಂತೆ ಬಳೆಗಳನ್ನ ಹಾಕೊಳ್ಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಿನ್ನದ ಬಳೆಗಳು ಕಳೆದು ಹೋದ್ರೆ ಮಹಿಳೆ ವಿನಾಕಾರಣ ಕುಟುಂಬದಲ್ಲಿ ಅವಮಾನಕ್ಕೊಳಗಾಗ್ತಾಳೆ ಅಂತ ಅರ್ಥ. ಮದುವೆಯಾದ ಸ್ತ್ರೀಯರು ಕಾಲಿಗೆ ಉಂಗುರವನ್ನ ಧರಿಸ್ತಾರೆ. ಕಾಲಿನ ಉಂಗುರ ಬೆಳ್ಳಿ ಆಭರಣವಾಗಿರುತ್ತೆ. ರಾಜಮನೆತನದ ಸ್ತ್ರೀಯರು ಮಾತ್ರ ಬಂಗಾರದ ಉಂಗುರವನ್ನ ಧರಿಸ್ತಿದ್ರು. ಇನ್ನು ಆಸಕ್ತಿ ಇರೋರು ಬಂಗಾರದ ಕಾಲುಂಗುರವನ್ನ ಹಾಕೊಳ್ತಾರೆ. ಕಾಲಿನ ಬೆರಳಿನ ನರ ಹೃದಯದ ಮೂಲಕ ಗರ್ಭಕೋಶವನ್ನ ತಲುಪುತ್ತೆ. ಇದು ಸಂತಾನ ಭಾಗ್ಯ ಪಡೆಯಲು ಸಹಕರಿಸುತ್ತೆ ಅಂತ ಹೇಳಲಾಗುತ್ತೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಲುಂಗುರ ಕಳೆದು ಹೋಗೋದು ಗಂಡನ ಅನಾರೋಗ್ಯದ ಮುನ್ಸೂಚನೆ ಅಂತ ಹೇಳಲಾಗಿದೆ. ಬೈತಲೆ ಬೊಟ್ಟನ್ನ ಪ್ರತಿದಿನ ಬಳಸೋದಿಲ್ಲ, ಮದುವೆಯಂತಹ ಸಮಾರಂಭಗಳಲ್ಲಿ ಹಾಕ್ಕೊಳ್ತಾರೆ, ಬಿಟ್ರೆ ನೃತ್ಯ ಮಾಡುವಾಗ ಇದನ್ನ ಧರಿಸ್ತಾರೆ. ರಾಜರ ಆಳ್ವಿಕೆಯ ಕಾಲದಲ್ಲಿ ರಾಜಮನೆತನದ ಮಹಿಳೆಯರು ಬೈತಲೆ ಬೊಟ್ಟನ್ನ ಪ್ರತಿದಿನ ಬಳಸ್ತಿದ್ರು. ಬೈತಲೆ ಬೊಟ್ಟು ಧರಿಸಲು ವೈಜ್ಞಾನಿಕ ಕಾರಣ ಏನು ಅಂತಂದ್ರೆ, ಶರೀರದ ಬಿಸಿಯನ್ನ ನಿಯಂತ್ರಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೈತಲೆ ಬೊಟ್ಟು ಕಳೆದು ಹೋದ್ರೆ ನಿಮಗೆ ಏನೋ ಟೆನ್ಷನ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಕಾಲಿಗೆ ಹಾಕೋ ಗೆಜ್ಜೆ ಅಲಂಕಾರದ ಸಾಧನಗಳಲ್ಲಿ ಒಂದು. ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡೋಳಾಗೋ ತನಕ ಇಷ್ಟಪಡೋ ಅಲಂಕಾರದ ಸಾಧನ ಅಂತಂದ್ರೆ ಅದು ಕಾಲ್ಗೆಜ್ಜೆ. ಕಾಲಿನ ಅಂದ ಹೆಚ್ಚಿಸುವ ಕಾಲ್ಗೆಜ್ಜೆ ಧರಿಸುವ ಹಿಂದೆ ವೈಜ್ಞಾನಿಕ ಕಾರಣ ಇದೆ. ಕಾಲುಗಳನ್ನ ಬಲವಾಗಿಸೋ ಜೊತೆಗೆ ನೋವುಗಳಿಂದ ಪಾರಾಗಿಸುತ್ತೆ. ಕಾಲ್ಗೆಜ್ಜೆ ಕಳೆದು ಹೋದ್ರೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಗೆ ಕುಂದು ಬರೋ ಸಾಧ್ಯತೆ ಇದೆ ಅಂತ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ. ಹಾಗೆ ನಿಮ್ಮ ನೆಕ್ಲೆಸ್ ಕಳೆದು ಹೋದ್ರೆ ನಿಮ್ಮ ಐಶ್ವರ್ಯವು ಕಡಿಮೆಯಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಸೂಚಿಸುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಅದೇ ರೀತಿ ಸೊಂಟದ ಪಟ್ಟಿ ಕಳೆದು ಹೋದ್ರೆ ಯಾರೊಂದಿಗಾದ್ರೂ ಭಾರೀ ವಿವಾದವಾಗೋ ಸಾಧ್ಯತೆ ಇದೆ ಅಂತ ಉಲ್ಲೇಖಿಸಿದ್ದಾರೆ. ಹಾಗಾಗಿ ನಿಮ್ಮ ಆಭರಣಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ವೀಕ್ಷಕರೇ, ನೋಡಿದ್ರಲ್ಲ, ಬಂಗಾರದ ಆಭರಣಗಳನ್ನ ಕಳ್ಕೊಂಡ್ರೆ ಯಾವ ಅಶುಭ ಫಲ ಮುಂದೆ ಕಾದಿರುತ್ತೆ ಅನ್ನೋ ರಹಸ್ಯವನ್ನ ತಿಳಿಸಿದ ಕುತೂಹಲಕಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಿರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.